ವಿದ್ಯಾರ್ಥಿಗಳೇ ಹಿಂದಿನ ಆನ್ಲೈನ್ ತರಗತಿಯಲ್ಲಿ ಅರಿವಿನ ಮಹತ್ವ ಅಂಬಿಗರ ಚೌಡಯ್ಯ ಬರೆದಂತದ್ದನ್ನ ಹೇಳ್ತಾ ಇದ್ದೆ ಅಂಬಿಗರ ಚೌಡಯ್ಯ ಇವತ್ತಿನ ಹಾವೇರಿ ಜಿಲ್ಲೆಯ ಚೌಡದಾನಾಪುರ ಅನ್ನುವಂತಹ ಊರಿನವನು ಅಂಬಿಗರ ಚೌಡಯ್ಯ ಅಂಬಿಗರ ಚೌಡಯ್ಯನ ವೃತ್ತಿ ಈ ನಾವು ಅಂತ ಹೇಳಿ ಕರಿತೀವಿ ನಾವನ್ನು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸೇರಿಸುವಂತಹ ಕೆಲಸವನ್ನು ಕಾಯಕವನ್ನು ಈತ ಮಾಡ್ತಾ ಇದ್ದ ಅನ್ನುವಂಥದ್ದು ಜೊತೆ ಜೊತೆಗೆ ಇವನು ತದನಂತರ ದಿನಗಳಲ್ಲಿ ಏನು ಮಾಡ್ತಾನೆ ಅಂತಂದರೆ ಅನುಭವ ಮಂಟಪಕ್ಕೆ ಹೋಗಿ ಅನುಭವ ಮಂಟಪದಲ್ಲಿ ಇವನು ಸಹಿತ ಬಸವಣ್ಣನವರ ಸರಿ ಸಮಾನವಾಗಿ ವಚನಗಳನ್ನು ರಚಿಸ್ತಾನೆ ಅನ್ನುವಂಥದ್ದನ್ನು ನೀವು ನಿನ್ನೆ ಕೇಳಿದಿರಿ ಅವರ ಪರಿಚಯದಲ್ಲಿ ಈಗ ಅವರ ಒಂದು ಪದ್ಯದ ಸಾಲುಗಳನ್ನು ನಾನು ಹೇಳ್ತಾ ಹೋಗ್ತೀನಿ ಅರಿವಿನ ಮಹತ್ವ ಅರಿವು ಅಂತಂದರೆ ತಿಳುವಳಿಕೆ ಜ್ಞಾನ ಅನ್ನುವಂತಹ ಅರ್ಥ ಮನುಷ್ಯನಿಗೆ ಮನುಷ್ಯ ಎಲ್ಲ ಪ್ರಾಣಿಗಳಿಗಿಂತಲೂ ಭಿನ್ನವಾದಂತಹ ಪ್ರಾಣಿ ಮನುಷ್ಯ ಇವನಿಗೆ ತಿಳುವಳಿಕೆ ಇದೆ ಜ್ಞಾನ ಇದೆ ವಿಚಾರ ಶಕ್ತಿ ಇದೆ ಆಗುಹೋಗುಗಳ ಬಗ್ಗೆ ಅರಿವಿದೆ ತಿಳುವಳಿಕೆ ಇದೆ ಇದು ಮಾಡಿದರೆ ತಪ್ಪಾಗುತ್ತೆ ಇದು ಮಾಡಿದರೆ ಸರಿ ಆಗುತ್ತೆ ಅನ್ನುವಂತಹ ವಿಚಾರ ಶಕ್ತಿ ಭಗವಂತ ಇವನಿಗೆ ಕೊಟ್ಟಿರುವಂಥದ್ದು ಆ ಕಾರಣಕ್ಕಾಗಿ ಈಗ ಅವನು ಈ ಅರಿವಿನ ಮಹತ್ವ ಇದರ ಬಗ್ಗೆ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ನಾನು ನಿಮಗೆ ಹೇಳ್ತೀನಿ ಅಂಬಿಗನ ಹಿಳುಕಿನಲ್ಲಿ ಕಟ್ಟಿದ ವಿಹಂಗನ ಗರಿಯಂತೆ ತಾಗುವ ಮೊನೆಗಾಧಾರವಾಗಿ ದೂರ ಏಯುವುದಕ್ಕೆ ಸಾಗಿಸುವ ಗುಣ ತಾನಾಗಿ ಕ್ರಿ ಅರಿವಿನ ಭೇದದ ನೆರಿಗೆಯ ಕಾಬನಕ್ಕ ಅರಿವು ಕುರುಹು ಎರಡು ಬೇಕೆಂದ ನಂಬಿಗನ ಅರಿವು ಕುರುಹು ಎರಡು ಬೇಕೆಂದ ನಂಬಿಗೆ ಚೌಡಯ್ಯ ಮನುಷ್ಯನಿಗೆ ಒಂದು ಅಂಬು ಅಂತಂದರೆ ಬಾಣ ಒಂದು ಬಾಣಕ್ಕೆ ಅಂಬು ಹಿಳುಕಿನಲ್ಲಿ ಹಿಳುಕು ಅಂತಂದರೆ ಹಿಂದಿನ ಕಟ್ಟು ದಾರ ಬಿಲ್ಲು ಬಾಣ ನೀವು ಸಾಮಾನ್ಯವಾಗಿ ನೋಡಿರ್ಬೋದು ಶ್ರೀರಾಮನ ಬಿಲ್ಲು ಬಾಣಗಳನ್ನು ನೋಡಿರ್ಬೋದು ಅಂತಂದರೆ ಧಾರಾವಾಹಿಗಳು ಸೀರಿಯಲ್ಗಳು ಬರ್ತಾವಲ್ಲ ಅದರೊಳಗೆ ಹೇಳ್ತೀನಿ ಮತ್ತು ನೋಡಿದಿರಲ್ಲ ಅಂತಂದ್ರೆ ನಾವೆಲ್ಲಿ ನೋಡೇವ್ರಿ ಅಂತೇಳಿ ಪ್ರಶ್ನೆ ಮಾಡಬೇಡ್ರಿ ಅಂದರೆ ಈ ಧಾರಾವಾಹಿಗಳಲ್ಲಿ ಸಿನಿಮಾಗಳಲ್ಲಿ ಬಿಲ್ಲು ಬಾಣಗಳನ್ನು ಹೊಡಿತಿರ್ತಾರೆ ಆ ಹೊಡಿಬೇಕಾದಂಥ ಸಂದರ್ಭದಲ್ಲಿ ಬಿಲ್ಲಿನ ಹಿಂದುಗಡೆ ದಾರ ಕಟ್ಟಿರ್ತಾರೆ ದಾರ ಕಟ್ಟಿ ಆ ದಾರಕ್ಕೆ ಏನು ಬಾಣವನ್ನು ಬಿಡುವಂಥದ್ದು ಹಿಳುಕು ಅಂದರೆ ದಾರ ಹಿಂದಿನ ಕಟ್ಟು ಅಂಬಿಗನ ಹಿಳುಕಿನಲ್ಲಿ ಅಂಬು ಅಂತಂದರೆ ಬಾಣವನ್ನು ಬಿಡಬೇಕಾದಂತಹ ಸಂದರ್ಭದಲ್ಲಿ ಹಿಂದೆ ದಾರ ಬೇಕೇ ಬೇಕು ದಾರ ಇರಲಿಲ್ಲ ಅಂತಂದರೆ ನಾವು ಬಾಣವನ್ನು ಬಿಡಲಿಕ್ಕಾಗೋದಿಲ್ಲ ಆ ಕಾರಣಕ್ಕಾಗಿ ಕಟ್ಟಿನ ವಿಹಂಗನ ಗರಿಯಂತೆ ವಿಹಂಗ ಅಂತಂದರೆ ಪಕ್ಷಿಯ ಗರಿಯ ಹಾಗೆ ಮುಂದೆ ಸಾಗುವುದಕ್ಕೆ ತಾಗುವ ಮೊನೆಗಾಧಾರವಾಗಿ ಆ ಮೊನೆಗೆ ಮೊನೆ ಅಂತಂದರೆ ಚೂಪಾದಂತಹ ಆಯುಧ ಆಯುಧವಾಗಿ ದೂರ ಏಯುವುದಕ್ಕೆ ದೂರ ಸಾಗುವುದಕ್ಕೆ ದೂರ ಹೋಗಲಿಕ್ಕೆ ಸಾಗುವ ಗುಣ ತಾನಾಗಿ ಕ್ರಿ ಅರಿವಿನ ಭೇದ ಅದು ಸಹಾಯ ಬೇಕೇ ಬೇಕು ದಾರದ ಸಹಾಯ ಬಿಲ್ಲಿಗೆ ಬೇಕೇ ಬೇಕು ಹೇಗೆ ಹಾಗೆ ಮನುಷ್ಯನಿಗೆ ಅರಿವಿನ ಮಹತ್ವ ಬೇಕೇ ಬೇಕು ಅರಿವು ಬೇಕೇ ಬೇಕು ಅರಿವಿರಲಿ ಏನು ಅರಿವಿಗಿಡಿದಿ ಅಂತೇಳಿ ಬೈತಾರೆ ಹಳ್ಳಿ ಕಡೆ ಏನರ ಅರಿವದಲ್ಲಿನ ಕಡೆ ಏನರ ಜ್ಞಾನದಲ್ಲಿ ಏನರ ಏನು ಮನುಷ್ಯತ್ವ ಐತೋ ಇಲ್ಲೋ ಅಂತ ಕೇಳ್ತಾರೆ ಅಂದರೆ ಮನುಷ್ಯ ಕೆಲವೊಂದು ಸಾರಿ ತನ್ನ ಇತಿಮಿತಿಗಳನ್ನು ಅರಿವುಗಳನ್ನು ಮೀರಿ ಹೋಗುವಂಥದ್ದು ಒಬ್ಬ ತಿಳಿಗೇಡಿತನ ಬುದ್ಧಿಗೇಡಿತನ ಅಂತ ಹಾಗೆ ವರ್ತನೆ ಮಾಡ್ತಾನೆ ಬುದ್ಧಿವಂತನಿದ್ದರೂ ಸಹಿತ ಕೆಲವೊಂದು ಬಾರಿ ಬುದ್ಧಿಹೀನನಾಗಿ ಬಿಡ್ತಾನೆ ಆ ಕಾರಣಕ್ಕೆ ಬೈತಾರೆ ಹಳ್ಳಿಯಾಗ ಏನಾದರೂ ಏ ನಿನಗೇನರ ಅರಿವು ಐತಿಲ್ಲ ಅರಿವು ಅಂತಂದರೆ ಅದು ಏನು ಜ್ಞಾನ ತಿಳುವಳಿಕೆ ಅನ್ನುವಂಥದ್ದು ಅರಿವು ಕುರುಹು ಅಂತಂದರೆ ಗುರುತು ಅರಿವು ಮತ್ತು ಗುರುತು ಎರಡೂ ಬೇಕೇ ಬೇಕು ಮನುಷ್ಯನಿಗೆ ಮನುಷ್ಯನಾಗಬೇಕಾದಂಥವನಿಗೆ
ಅರಿವು ಇರಲಿಲ್ಲ, ಕುರುಹು ಯಾವುದು ಇರಲಿಲ್ಲ ಅಂತಂದರೆ ಅವನು ಒಬ್ಬ ಪರಿಪಕ್ವವಾದಂತಹ ಮನುಷ್ಯ ಆಗೋದಿಲ್ಲ ಅನ್ನುವಂತಹ ಮಾತನ್ನು ಅಂಬಿಗರ ಚೌಡಯ್ಯ ಹೇಳ್ತಾನೆ. ಇನ್ನೊಂದು ಸಾರಿ ಹೇಳ್ತೀನಿ, ಈ ಪದ್ಯದ ಸಾಲುಗಳನ್ನು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ. ಅಂಬಿಗನ ಹಿಳುಕಿನಲ್ಲಿ ಕಟ್ಟಿದ ವಿಹಂಗನ ಗರಿಯಂತೆ. ಅಂಬಿಗನ ಅಂಬು ಅಂತಂದರೆ ಸರ್ ಅಂಬಿಗ ಬೇರೆ, ಅಂಬು ಬೇರೆ. ಅಂಬು ಇದರ ಅಂಬು ಅಂಬ ಅಂತಂದರೆ ನೀರುನು ಅಂತಾಗುತ್ತೆ, ಒಂದು ಕಡೆ ಬಾಣ ಅಂತಾಗುತ್ತೆ. ಅಂಬು ಅಂತಂದರೆ ಬಾಣ, ಅಂಬ ಅಂತಂದರೆ ನೀರು, ಹೀಗೆ ಸಂಸ್ಕೃತದಲ್ಲಿ. ಅದಕ್ಕೆ ಈ ಅಂಬಿಗನ ಹಿಳುಕಿನಲ್ಲಿ ಅಂಬಿಗ ಹೂಡು ಅಂಬಿಗನ ಆ ಬಾಣದ ಹಿಂದೆ ಕಟ್ಟಿರುವಂತಹ ದಾರಕ್ಕೆ ಕಟ್ಟಿದ ವಿಹಂಗನ ಗರಿಯಂತೆ, ಪಕ್ಷಿಯ ಹಾಗೆ ಹೋಗಬೇಕಲ್ಲ ಸ್ವಯಂ ಅಂತ ಹೇಳಿ ಬಾಣ ಹೋಗಬೇಕಾದಂತಹ ಸಂದರ್ಭ ತಾಗುವ ಮನೆಗಾಧಾರವಾಗಿ ದೂರ ಏವುದಕ್ಕೆ, ದೂರ ಸಾಗಲಿಕ್ಕೆ ಆ ಬಿಲ್ಲು ಬಾಣಗಳಲ್ಲಿ ಹೇಗೆ ಬೇಕೋ ಹಾಗೆ ಆ ಬಾಣ ಬಿಲ್ಲಿಗೆ ಮುಂದೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ಅದಕ್ಕೆ ಆಸರಿಯಾಗಿ ಬಿಲ್ಲು ಬೇಕೇ ಬೇಕು ಬಾಣಕ್ಕೆ. ಹೇಗೋ ಹಾಗೆ ಮನುಷ್ಯನಿಗೆ ಮುಂದೆ ಜೀವನ ನಡೆಸಬೇಕು ಅಂತಂದರೆ ಅರಿವು ಕುರುಹುಗಳು ಬೇಕು. ಜೀವನ ತಪ್ಪು ಸರಿಗಳು ವಿಚಾರ ಅವನಿಗೆ ಇರಬೇಕು ಅನ್ನುವಂಥದ್ದನ್ನು ಅಂಬಿಗರ ಚೌಡಯ್ಯ ಹೇಳ್ತಾನೆ. ಒಂದು ವೇಳೆ ಇವನ ಕಡೆ ಅವು ಯಾವ ಅರಿವು ಕುರುಹು ಗುರುತು ಯಾವ ಇರಲಿಲ್ಲ ಅಂತಂದರೆ ಅವನೊಬ್ಬ ಪರಿಪಕ್ವವಾದಂತಹ ಮನುಷ್ಯ ಆಗೋದಿಲ್ಲ, ಅನಿಸ್ಕೊಳ್ಳೋದಿಲ್ಲ. ಮನುಷ್ಯ ಎಷ್ಟೇ ವಿದ್ಯಾವಂತನಾದರೂ ವಿದ್ಯಾವಂತನಾದರೂ ವಿದ್ಯೆಗೆ ಮತ್ತು ಬುದ್ಧಿಗೆ ಬಹಳ ಡಿಫ್ರೆನ್ಸ್ ಇದೆ. ವಿದ್ಯೆ ಕಲಿತವನು ಎಲ್ಲರೂ ಶಾಣೆ ಇರ್ತಾರ ಅಂತಲ್ಲ, ವಿದ್ಯೆ ಕಲೀಲಾರ್ದವ್ರು ಎಲ್ಲರೂ ದಡ್ರು ಇರ್ತಾರ ಅಂತಲ್ಲ. ಅದು ಕೆಲವೊಬ್ಬರು ಎಷ್ಟೋ PhDಗಳನ್ನು ಮಾಡಿರ್ತಾರೆ, ಉದ್ದುದ್ದಕ್ಕೆ ಕಲ್ತಿರ್ತಾರೆ, ಏನು ಅವಕ್ಕೆ ವ್ಯವಹಾರ ಯಾರ ಜೊತೆ ಹೆಂಗೆ ಮಾತಾಡಬೇಕು, ಯಾರ ಜೊತೆ ಹೆಂಗೆ ಇರಬೇಕು ಅನ್ನುವಂಥದ್ದೇ ಗೊತ್ತಿರೋದಿಲ್ಲ. ಸುಮ್ಮನೆ ಹಾಗೆ ಏನೋ ಬಾಯಿಗೆ ಬಂದಂಗೆ ಮಾತಾಡ್ತಿರ್ತಾವೆ, ಯಾರ ಜೊತೆ ನಾವು ಜಗಳ ತಕ್ಕೋತಿರ್ತಾವೆ, ಯಾರ ಜೊತೆ ಹೊಡೆದಾಡ್ತಿರ್ತಾವೆ. ಅದಕ್ಕೆ ಇವು ಮನೆಗಾಧಾರವಾಗಿ ದೂರ ಏವುದಕ್ಕೆ, ಆ ಬಿಲ್ಲು ಮುಂದೆ ಹೋಗಲಿಕ್ಕೆ ಏವುದಕ್ಕೆ ಸಾಗುವ ಗುಣ ತಾನಾಗಿ ತಾನಾಗಿ ಕ್ರೀ ಅರಿವಿನ ಭೇದದ ನೆರೆಗೆಯ ಕಾಬ ತಿಳುವಳಿಕೆ. ಹೆಂಗೆ ಬೇಕಲ್ಲ ಒಂದು ಆಧಾರ ಹೆಂಗಿದೆ ಅಲ್ಲ, ಒಂದು ಬಿಲ್ಲು ಸಾಗಬೇಕಾದಂತಹ ಸಂದರ್ಭದಲ್ಲಿ ಬಾಣದ ಆಧಾರ ಹೇಗಿದೆ ಅಲ್ಲ, ಹಾಗೆ ಆ ಒಂದು ಮನುಷ್ಯನು ಜೀವನದಲ್ಲಿ ಮುಂದೆ ಸಾಗಬೇಕಾದಂತಹ ಸಂದರ್ಭದಲ್ಲಿ ಅರಿವು ಮತ್ತು ಕುರುಹುಗಳು ಬೇಕು ಅನ್ನುವಂಥದ್ದನ್ನು ಅಂಬಿಗರ ಚೌಡಯ್ಯ ಬಹಳ ಮಾರ್ಮಿಕವಾಗಿ ಹೇಳುವಂತಹ ಪ್ರಯತ್ನವನ್ನು ಮಾಡಿದ್ದಾನೆ. ಅವರೆಲ್ಲ ನಮ್ಮ ನಿಮ್ಗಳಷ್ಟೆಲ್ಲ ಡಿಗ್ರಿಗಳು ಯಾವುದೂ ಓದಲಿಲ್ಲ, ವಚನಕಾರರಾಗಲಿ ಕೀರ್ತನಕಾರರಾಗಲಿ. ಇವರು ನಮ್ಮ ನಿಮ್ಮಷ್ಟೆಲ್ಲ ಓದಲಿಲ್ಲ, ಓದ್ಕೊಂಡು ಪಾಂಡಿತ್ಯವನ್ನು ಪಡೀಲಿಲ್ಲ. ಆದರೂ ಸಮಾಜದಲ್ಲಿ ಹೆಂಗಿರಬೇಕು, ಸಮಾಜ ಅಂದರೆ ಹೆಂಗಿರ್ತದೆ, ಸಮಾಜದಲ್ಲಿ ಮನುಷ್ಯನ ಹೆಂಗೆ ಅವನ ನಡವಳಿಕೆಗಳು ಹೆಂಗಿರಬೇಕು ಅನ್ನುವಂಥದ್ದನ್ನು ದಾರಿಯನ್ನು ಹಾಕಿಕೊಟ್ಟಂಥದ್ದು ವಚನಕಾರರು. ಹಾಂ, ಹಿಂಗೆ ನಡಿಬೇಕು ಮನುಷ್ಯನಾದವನು, ಹಿಂಗಿರಬೇಕು. ಹಂಗೆ ನಡೀಲಿಲ್ಲ ಅಂತಂದರೆ ಪ್ರಾಣಿಗೂ ಮತ್ತು ಇನ್ನಿತರ ಪ್ರಾಣಿಗಳಿಗೂ, ನಾಯಿಗೆ ಹಂದಿಗೆ ಕತ್ತೆಗೆ ಕೋಣಕ್ಕೆ ಹೆಂಗೆ ತಮಗೆ ತಿಳಿದಂಗೆ ಮಾಡ್ತಾವಲ್ಲ ಹಾಗೆ ಆಗ್ತದೆ. ಅದಕ್ಕೆ ಮನುಷ್ಯ ಅರಿವಿನ ಜನ್ಮಕ್ಕೆ ಹುಟ್ಟಿ ಬಂದಾನ, ಅದಕ್ಕೆ ಆ ಅರಿವು ಕುರುಹುಗಳು ಅವನಿಗೆ ಬೇಕೇ ಬೇಕು ಅನ್ನುವಂತಹ ಮಾತನ್ನು ಅಂಬಿಗರ ಚೌಡಯ್ಯ ಬಹಳ ಮಾರ್ಮಿಕವಾಗಿ ಹೇಳಿರುವಂಥದ್ದು. ಬಹಳ ಲಕ್ಷ್ಯ ಕೊಟ್ಟು ನೀವು ಕೇಳಿದರೆ ಮಾತ್ರ ಇದು ನಿಮಗೆ ಬರೀಲಿಕ್ಕೆ ಬರುತ್ತದೆ, ಇಲ್ಲಾಂದರೆ ಬರೀಲಿಕ್ಕೆ ಸಾಧ್ಯ ಇಲ್ಲ. 15 ವಾಕ್ಯದಲ್ಲಿ ಉತ್ತರಿಸಿ, ಪದ್ಯ ಭಾಗದಲ್ಲಿ ಬರೀಬೇಕಾದಂತಹ ಸಂದರ್ಭದಲ್ಲಿ ನೀವು ವಚನ ಸಾಹಿತ್ಯ ಹೆಂಗೆ ಹುಟ್ಟಿತು ವಚನ ನಾನು ಇನ್ನೇ ಹೇಳಿದ್ದೀನಿ, ನೀ ಹೋದಿ ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಿ, ವಚನ ಸಾಹಿತ್ಯ ಹೆಂಗೆ ಹುಟ್ಟಿತು, ಹೆಂಗೆ ಬೆಳೀತದು, ಅದು ಬೆಳೀಲಿಕ್ಕೆ ಕಾರಣ ಏನು, ಇವೆಲ್ಲವುಗಳನ್ನು ನಾನು ಹೇಳಿದ್ದೀನಿ ಹಿಂದಿನ ಆನ್ಲೈನ್ ತರಗತಿಯಲ್ಲಿ. ಇವತ್ತಿನ ತರಗತಿಯಲ್ಲಿ ನಾನು ಅಂಬಿಗರ ಚೌಡಯ್ಯನ ವಚನಗಳನ್ನು ಏನೇನು ಹೇಳ್ತಾ ಇದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದೀನಿ. ಅದನ್ನು ನೀವೆಲ್ಲವನ್ನು ಇಡಿಯಾಗಿ ಬರೆದಾಗ ಮಾತ್ರ ನಿಮಗೆ 4-5 ಪೇಜ್ ಬರೀಬೇಕಾಗತ್ತೆ. ನೀವು ಒಂದು ಪ್ರಶ್ನೆ 15 ಅಂಕಕ್ಕೆ ಇರ್ತದೆ, ಒಂದು ಪ್ರಶ್ನೆ 15 ಅಂಕಕ್ಕೆ ಇರ್ತದೆ. ಪದ್ಯ ಭಾಗದಾಗಿಂದ 1-2 ಕೇಳಿರ್ತಾನೆ ಅದ್ರಾಗ ಒಂದು ಬರೀಬೇಕು, ಗದ್ದೆ ಭಾಗದಾಗಿಂದ 2 ಕೇಳಿರ್ತಾನೆ ಅದಕ್ಕೆ ಒಂದು ಬರೀಬೇಕು. ಒಂದು ವೇಳೆ ನೀವು 1 ಪೇಜು 2 ಪೇಜ್ ಬರೆದ್ರೆ ನಿಮಗೆ ಅಂಕಗಳು ಸಿಗೋದಿಲ್ಲ. ಭಾಳ ಆದರೂ ನೀವು 1 ಅಥವಾ 2 ಪೇಜ್ ಬರೆದ್ರೆ 6-5 ಮಾರ್ಕ್ಸ್ ಕೊಟ್ಟು ಕಳಿಸಿಬಿಡ್ತಾನೆ.
ಅದಕ್ಕೆ ನೀವು 5 4 ರಿಂದ 5 ಪೇಜ್ ಆದರೂ ನೀವು ಆ 15 ವಾಕ್ಯಕ್ಕೆ 15 ಅಂಕಕ್ಕೆ ನೀವು ಬರಿಬೇಕು 5 4 5 ಪೇಜ್ ಮಿಕ್ಕಿ ಬರಿಬೇಕು ಬರಿಯುವಂತ ಕೌಶಲ್ಯ ಬೆಳೆಸಿಕೊಂಡಾಗ ಮಾತ್ರ ನಿಮಗೆ ಅಂಕಗಳು ಸಿಗ್ತವೆ ಇಲ್ಲಾಂದ್ರೆ ಸರ್ ನಮಗೆ ಮಾರ್ಕ್ಸ್ ಕಮ್ಮಿ ಬಿತ್ತರಿ ಅಂತ ಹೇಳಿ ನಾಳೆ ಬರಬೇಡ್ರಿ ಅದಕ್ಕೆ ಮುಂದಿನ ವಚನ ಏನು ಹೇಳುತ್ತೆ ಅಂತಂದ್ರೆ ಅರಿಯದ ಗುರು ಅರಿಯದ ಶಿಷ್ಯನಿಗೆ ಅನುಗ್ರಹವ ಮಾಡಿದಡೆ ನಪ್ಪುದೆಲ್ಲವೋ ಅಂಧಕನ ಕೈ ಅಂಧಕ ಹಿಡಿದಡೆ ಮುಂದ ನಾರು ಕಾವರು ಹೇಳಲೆ ಮರುಳೆ ತೊರೆಯಲದ್ದವನ ಮೀಸಲರಿಯದವ ತೆಗೆಯುವ ತೆರನಂತೆ ನಂಬಿಗ ಚೌಡಯ್ಯ ಇನ್ನೊಂದು ಸಾರಿ ಓದ್ತೀನಿ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ಸಾವಕಾಶ ಓದ್ತೀನಿ ಅರಿಯದ ಗುರು ಅರಿಯದ ಶಿಷ್ಯನಿಗೆ ಅನುಗ್ರಹವ ಮಾಡಿದಡೆ ನಪ್ಪುದೆಲವು ಅಂಧಕನ ಕೈ ಅಂಧಕ ಹಿಡಿದಡೆ ಮುಂದ ನಾರು ಕಾಬರು ಹೇಳಲೆ ಮರುಳೆ ತೊರೆಯಲದ್ದವನ ನೀಸಲರಿಯದವ ತೆಗೆಯುವ ತೆರನಂತೆ ನಂಬಿಗರ ಅಂಬಿಗ ಚೌಡಯ್ಯ ನಮ್ಮಲ್ಲಿ ಸರ್ವಜ್ಞನ ವಚನಗಳು ಬರ್ತವೆ ಸರ್ವಜ್ಞನ ವಚನಗಳು ಉರ್ಲಿಂಗಪೆದ್ದಿಯ ವಚನಗಳು ಬರ್ತವೆ ಅಲ್ಲಿ ಗುರು ಶಿಷ್ಯರು ಹೆಂಗಿರಬೇಕು ಗುರು ಶಿಷ್ಯನಾದವನು ಹೆಂಗಿರಬೇಕು ಅವ್ರ ಸಂಬಂಧಗಳು ಹೆಂಗಿರಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ ಗುರು ಶಿಷ್ಯರ ನಡುವಿನ ಪರಂಪರೆ ನಮ್ಮ ಭಾರತದಲ್ಲಿ ಪ್ರಾಚೀನ ಕಾಲದಿಂದಲೂ ಇದ್ದಂಥದ್ದು ಗುರು ಆದವನು ಶಿಷ್ಯನಾದವನು ಶಿಷ್ಯನಾದವನು ಗುರುವಿಗೆ ವಿನಯಶೀಲನಾಗಿರಬೇಕು ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ನಮ್ಮ ಸರ್ವಜ್ಞ ಒಂದು ಬಹಳ ಮಾರ್ಮಿಕವಾದಂತಹ ವಚನವನ್ನು ಹೇಳ್ತಾನೆ ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು ಬಿದ್ದಿರಲು ಎದ್ದು ನೋಡದ ತಾಯಿ ಶುದ್ಧ ವೈರಿಗಳು ಸರ್ವಜ್ಞ ಯಾರ್ಯಾರ ಡ್ಯೂಟಿ ಏನೇನು ಮಾಡಬೇಕು ಹೆಂಗೆಂಗೆ ಮಾಡಬೇಕು ಅನ್ನುವಂಥದ್ದನ್ನು ಬಹಳ ಸ್ಪಷ್ಟವಾಗಿ ಸರ್ವಜ್ಞ ಹೇಳಿದ್ದಾನೆ ವಿದ್ಯೆ ಕಲಿಸದ ತಂದೆ ತಂದೆಯಾದವನೇ ನಡೀಲಿ ನನ್ನ ಜೊತೆ ಕೆಲಸಕ್ಕೆ ಹೋಗೋಣ ಅಂತ ಹೇಳಿ ಕೆಲಸಕ್ಕೆ ಕರ್ಕೊಂಡು ಹೋದ ಅಂತಂದರೆ ವಿದ್ಯೆ ಕಲಿಸದ ತಂದೆ ಶಾಲೆಗೆ ಹೋಗಲಿ ಮಗನ ಅಂಥೇಳಿ ಒದ್ದು ಹೊಡೆದು ಪಡೆದು ಈಗಲೇ ಕಳಿಸಿದೆ ನಾಳೆ ಏನೋ ವಾಪಸ್ ಶಾಲೆಗೆ ಕಳಿಸಿದ ನಾನು ಉದ್ಧಾರ ಆದೆ ಇಲ್ಲಾಂದ್ರೆ ನಾನು ಉದ್ಧಾರ ಆಗ್ತಿರಲಿಲ್ಲ ಅಂತ ಹೇಳಿ ಹೇಳ್ತಿ ಇಲ್ಲಾಂದ್ರೆ ಏನೋ ನಮ್ಮ ಅಪ್ಪ ಕೆಲಸಕ್ಕೆ ಕರ್ಕೊಂಡು ಹೋದರಿ ಸಣ್ಣವಿದ್ದಾಗ ನನಗೆ ಈಗ ಒಂದು ಸ್ವಲ್ಪ ಓದಂತ ಹೇಳಲಿಲ್ಲ ಹೊಡೆದು ಬುದ್ಧಿ ಹೇಳಲಿಲ್ಲ ಅಂತೇಳಿ ನಾಳೆ ಅಪ್ಪಗೆ ನಾವು ಬ್ಲೇವ್ ಮಾಡೋದು ಯಾರನ್ನೂ ಬ್ಲೀವ್ ಮಾಡೋಕೆ ಹೋಗಂಗಿಲ್ಲ ತಂದೆ ತಾಯಿ ಯಾರನ್ನೂ ಬ್ಲೀವ್ ಮಾಡೋಕೆ ಹೋಗಂಗಿಲ್ಲ ಯಾರನ್ನೂ ಅಪರಾಧಿ ಸ್ಥಾನದಲ್ಲಿ ನಿಂತರ್ಸಕ್ಕೆ ಹೋಗಂಗಿಲ್ಲ ಅಪರಾಧಿ ಸ್ಥಾನದಲ್ಲಿ ನಿಂದಿರಬೇಕಾದಂಥವನು ತಂದೆನೇ ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು ಗುರುವಾದವನೇನು ಬುದ್ಧಿ ಹೇಳಬೇಕು ಅಷ್ಟೆ ಶಾಲೆ ತರಗತಿಯಲ್ಲಿ ಏ ಮಗನ ಹಂಗಲ್ಲೇ ನೀನು ಮಾಡಾಕತ್ತಿದ್ದು ತಪ್ಪದ ಅಂತ ಹೇಳಿ ಹೇಳಬೇಕು ಒಂದು ವೇಳೆ ನೀನು ಮಾಡಿದ್ದ ಮಾರ್ಗ ಶಿಷ್ಯ ಮಾಡಿದ್ದೇ ಮಾರ್ಗ ಅವನು ಹಿಂದೆ ಕುಂತು ಜಗ ಹೊಡೆದಾಡ್ತಿರ್ತಾನೆ ಟೀಸ್ ಮಾಡ್ತಿರ್ತಾನೆ ಯಾರಿಗೂ ಮೊಬೈಲ್ ಮೆಸೇಜ್ ಮಾಡ್ತಿರ್ತಾನೆ ಗೇಮ್ ಮಾಡ್ತಿರ್ತಾನೆ ಹಿಂದೆ ಕುಂತು ಮಾತಾಡ್ತಿರ್ತಾನೆ ಅಂದ್ರೂ ನಾನು ಸಹಿಸ್ಕೊಂಡಿದ್ದೆ ಅಂತಂದರೆ ನಾನು ಮಾಡುವಂತಹ ತಪ್ಪು ಅಂತಂದರೆ ಬುದ್ಧಿ ಹೇಳಲಿಲ್ಲ ತಿದ್ದಿ ಬುದ್ಧಿ ಮಗನ ಹಿಂಗೆ ಮುಂದೆ ಹಿಂಗೆ ಮಾಡಿದೆ ಅಂದರೆ ನೀವು ಉದ್ಧಾರ ಆಗಂಗಿಲ್ಲ ಉದ್ಧಾರ ಆಗಬೇಕು ಅಂತಂದ್ರೆ ಸರಿಯಾಗಿ ಕ್ಲಾಸ್ ಕೇಳು ತಿಳ್ಕೊ ಅಂತೇಳಿ ಹೇಳಬೇಕು ಅದು ಬಿಟ್ಟು ಹಿಂದೆ ಅವ ಏನು ಬೇಕಾದ ಮಾಡಿದ್ದಕ್ಕೂ ಸುಮ್ಮನೆ ಇದ್ದಿ ಅಂತಂದರೆ ಅದು ಗುರು ಆದ ಒಂದು ಲಕ್ಷಣ ಅಲ್ಲ ಅವ ಗುರು ಆಗೋದಿಲ್ಲ ಅಂತ ಹೇಳಿ ಸರ್ವಜ್ಞ ಹೇಳ್ತಾನೆ ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು ಬಿದ್ದಿರಲು ಎದ್ದು ನೋಡದ ತಾಯಿಯಾದವಳು ಡ್ಯೂಟಿ ಏನು ಮಗು ಆಟ ಆಡ್ತಾ ಬೀಳ್ತದ ಏ ಹಂಗೆ ಬೀಳ್ತದೆ ಬಿಡೋದು ಅಂತಂದರೆ ಚಂದನ ಬೀಳತಿರ್ತದೆ ಬಿಡೋ ಅಂತಂದರೆ ಅದು ತಾಯಿ ಕೆಲಸ ಅಲ್ಲ ತಾಯಿಯಾದವಳು ಬಂದು ಮಗುನ ಎದ್ಬಿಸಿ ನಿಂದ್ರಿಸಿ ಕೇಳಬೇಕು ಏನಾಯ್ತು ಮಗ ಏನಾಯಿತು ಎಲ್ಲಿ ಬಿದ್ದಿ ಹೆಂಗಾಯ್ತು ಅಂತ ಹೆಂಗೆ ಮಾಡ್ಕೊಂಡು ಅಂತ ಕೇಳಿದಾಗ ಅದಕ್ಕೆ ಸಮಾಧಾನ ಅದಕ್ಕೆ ಪೆಟ್ಟು ಹತ್ತಿದ್ರಕ್ಕಿಂತಲೂ ಸಮಾಧಾನ ಆಗುತ್ತೆ ತಾಯಿ ಬಂದು ಕೇಳಿದ ಇಲ್ಲಾಂದ್ರೆ ತಾಯಿ ಹಂಗೆ ಬೀಳ್ತು ತೂಗೋದು ಅಂತಂದರೆ ಅವಳು ತಾಯಿ ಅನಿಸ್ಕೊಳ್ಳಂಗಿಲ್ಲ ವೈರಿ ಅನಿಸ್ಕೊಳ್ತಾಳೆ ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರು ಬಿದ್ದಿರಲು ಎದ್ದು ನೋಡದ ತಾಯಿ ಶುದ್ಧ ವೈರಿಗಳು ಸರ್ವಜ್ಞ ಅವರವ್ರ ಡ್ಯೂಟಿ ಅವರವ್ರು ಮಾಡಲಿಲ್ಲ ಅಂತಂದರೆ ಮುಂದೊಂದು ದಿನ ವೈರಿಗಳಾಗಿ ಕಣ್ಣಿಗೆ ಕಾಣಿಸ್ತಾರೆ ತಂದೆ ತಾಯಿ ಗುರು ಇವರೆಲ್ಲ ಮೂರು ಜನ ಈ ತ್ರಿಕೋನಗಳು ಸೇರಿದಾಗ ಒಂದು ತ್ರಿಭುಜ ಆಗ್ತದೆ ಒಂದು ಕಡೆ ತಂದೆ ಒಂದು ಕಡೆ ತಾಯಿ ಒಂದು ಕಡೆ ಗುರು
ಇವರು ಮೂರು ಜನ ಸೇರಿದಾಗ ಒಂದು ತ್ರಿಭುಜ ಹೇಗಾಗುತ್ತಲ್ಲ ಒಂದು ಮೂರು ರೇಖೆಗಳು ಸೇರಿದಾಗ ತ್ರಿಭುಜ ಹೇಗಾಗುತ್ತೆ ಹಾಗೆ ತಾಯಿ ಮಕ್ಕಳಿಗೆ ಎಲ್ಲ ಮಾಸ್ತರ್ಗಳು ಇದು ಮನೆಗೆ ಯಾರಲ್ಲೇ ಹೊರಗೆ ಯಾರು ನೀ ಏನು ತಪ್ಪು ಮಾಡಿದೆ ಅಂದ್ರೆ ಬೈತಾರೆ ಏ ಯಾವ ಮಾಸ್ತರ್ ಕಲಿಸಿದ್ಲೇ ನಿಮಗೆ ಅಂತ ಹೇಳಿ ಕೇಳ್ತಾರೆ ತಪ್ಪು ತಪ್ಪು ನೀವು ತಪ್ಪು ಮಾಡಿದ್ದು ಅಪ್ಪ ಅಮ್ಮ ಯಾವ ನಿಮ್ಮ ಅಪ್ಪ ಯಾವ ಅಮ್ಮ ಅಂತ ಕೇಳೋಂಗಿಲ್ಲ ಯಾವ ನಿಮಗೆ ಸಾಲಿ ಕಲಿಸಲ್ಲ ಯಾವ ಅಂತ ಹೇಳಿ ಕೇಳ್ತಾರೆ ಯಾಕೆ ಅಂತಂದರೆ ನಾನು ನೀನು ಮಾಡುವಂತಹ ತಪ್ಪಿಗೆ ತಪ್ಪಿನ ಅರಿವು ನಾನು ನಿಮಗೆ ಮಾಡಿಸ್ಕೊಡಲಿಲ್ಲ ನೀ ತಪ್ಪು ತಪ್ಪನ್ನೇ ಮುಂದೆ ಹಾಗೆ ಒರೆಸ್ಕೊಂಡು ಹೊಂಟಿ ಅಂತಂದರೆ ಅದು ನಾಳೆ ಒಬ್ಬ ಶಿಕ್ಷಕನ ಮೇಲೆ ಬರ್ತದೆ ಒಬ್ಬ ಗುರುವಿನ ಮೇಲೆ ಬರ್ತದೆ ಏ ನಿಮ್ಗೆ ಯಾವಲ್ಲೇ ನಿಮ್ಮ ಸಾಲಿ ಕಲಿಸಿದಾವ ಅಂತೇಳಿ ಸೀದಾ ಸೀದಾ ಸಾಲಿ ಕಲಿಸಿದವನಿಗೆ ಬರ್ತಾರೆ ಮಾಸ್ತರ್ ಬುಡಕ್ಕೆ ಬರ್ತಾರೆ ಮಾಸ್ತರಿಗೆ ಬೈತಾರೆ ಅದಕ್ಕೆ ಇವರು ಮೂರು ಜನ ತಮ್ಮ ತಮ್ಮ ಉದ್ಯೋಗ ಡ್ಯೂಟಿಗಳನ್ನು ಸರಿಯಾಗಿ ಮಾಡಬೇಕು ಒಂದು ವೇಳೆ ಮಾಡದಿದ್ದರೆ ಸಮಾಜ ಸರಿ ಹೋಗೋದಿಲ್ಲ ಮನೆಯ ಮೊದಲ ಪಾಠ ಶಾಲೆ ತಾಯಿ ತಾನೇ ಮೊದಲ ಗುರು ಅಂತ ಹೇಳಿ ನಮಗೆ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ತಾಯಿ ಯಾರೂ ಯಾರಿಗೆ ಗುರು ಅಲ್ಲ ಮಗು ತಾಯಿನೇ ಗುರು ಮನೆಯ ಮೊದಲ ಪಾಠ ಶಾಲೆ ಯಾವ ಕಾಲೇಜು ಅಲ್ಲ ಯಾವ ಸ್ಕೂಲ್ ಅಲ್ಲ ಇಂಟರ್ನ್ಯಾಷನಲ್ ಸ್ಕೂಲು ಆ ಸ್ಕೂಲು ಈ ಸ್ಕೂಲ್ ದೊಡ್ಡ ದೊಡ್ಡ ಸ್ಕೂಲ್ ಅಲ್ಲ ಒಂದು ಮಗುವಿನ ಸಂಸ್ಕೃತಿ ಬೆಳೆಯುವಂಥದ್ದು ಮನೆಯಲ್ಲಿರ್ತಕ್ಕಂತಹ ತಂದೆ ತಾಯಿಗಳು ಮನೆಯಲ್ಲಿರ್ತಕ್ಕಂತಹ ವಾತಾವರಣದ ಮೇಲೆ ಮಕ್ಕಳು ಬೆಳೀತಾರೆ ಹೊರತಾಗಿ ಇಲ್ಲಿ ಏನು ಶಿಕ್ಷಕರಿಗೆ ದೂರುವುದಾಗಲಿ ಅದು ಆಗಬಾರ್ದು ಅನ್ನುವಂಥದ್ದು ಬದಲಾಗಿ ಮನೆಯ ಮೊದಲ ಪಾಠ ಶಾಲೆ ತಾಯಿ ತಾನೇ ಮೊದಲ ಗುರು ಮನೆಯಲ್ಲಿ ಹೆಂಗಿರ್ತಾರೆ ಆ ವ್ಯಕ್ತಿ ಹೆಂಗಿರ್ತಾನ ಅಂತ ಅಳಿಲಿಕ್ಕೆ ಅವನ ಹಾವಭಾವಗಳು ಅವನ ಮಾತಿನ ಮೇಲೆ ಗೊತ್ತಾಗಿಬಿಡುತ್ತೆ ಇವನ ಮನೆಯ ಸಂಸ್ಕೃತಿ ಹೆಂಗಿದೆ ಅಂತ ಹೇಳಿ ಅದಕ್ಕೆ ನಮ್ಮ ಆಡುವಂತಹ ಮಾತು ಭಾಷೆ ನಡೆ ನುಡಿಗಳು ಇವೆಲ್ಲವುಗಳು ಬಹಳ ಚೆನ್ನಾಗಿರಬೇಕು ಅನ್ನುವಂತಹ ಮಾತನ್ನು ಸರ್ವಜ್ಞ ಹೇಳ್ತಾನೆ ಈ ಥರ ಗಾದೆ ಮಾತುಗಳು ಹೇಳ್ತವೆ ಅದಕ್ಕೆ ಇವರು ಮೂರು ಜನ ಒಳ್ಳೆಯ ರೀತಿಯಲ್ಲಿ ಕಲಿಸಿದಾಗ ಮಾತ್ರ ಸಮಾಜ ಒಂದು ಉತ್ತಮವಾದಂತಹ ಸಮಾಜ ಹೊರಹೊಮ್ಮುತ್ತದೆ ಒಂದು ವೇಳೆ ತಾಯಿ ಸರಿಯಾಗಿ ಕಲಿಸ್ಲಿಲ್ಲ ತಂದೆ ಸರಿಯಾಗಿ ಕಲಿಸ್ಲಿಲ್ಲ ಗುರು ಆದವನು ಸರಿಯಾಗಿ ಕಲಿಸ್ಲಿಲ್ಲ ಅಂತಂದರೆ ಸಮಾಜ ಎತ್ತಲಾಗಿ ಹೋಗ್ಬಿಡುತ್ತೆ ಎತ್ತೋ ಹೋಗ್ಬಿಡ್ತದೆ ಇವತ್ತಿನ ಆಧುನಿಕ ಕುಟುಂಬದಲ್ಲಿ ಹೆಂಗಾಗಿಬಿಟ್ಟಿದೆ ಅಂತಂದರೆ ಮಕ್ಕಳಿಗೆ ಯಾರು ಹೇಳೋರು ಕೇಳೋರಿಲ್ಲ ತಂದೆನೂ ಉದ್ಯೋಗ ಮಾಡ್ತಾನೆ ತಾಯಿನೂ ಉದ್ಯೋಗ ಜಾಬ್ ಮಾಡ್ತಿರ್ತಾಳೆ ಮಾಡಬೇಕಾದಂತಹ ಸಂದರ್ಭದಲ್ಲಿ ಮಕ್ಕಳ ತಪ್ಪುಗಳನ್ನು ಹೇಳುವಂಥವ್ರು ಯಾರೂ ಇಲ್ಲ ಇವತ್ತು ಮಕ್ಕಳು ತಾನು ಮಾಡಿದ್ದೇ ಮಾರ್ಗ ಆಗಿಬಿಟ್ಟಿರುವಂತಹ ಸಂದರ್ಭಗಳಿವತ್ತು ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ ಏನಿಲ್ಲ ಅನ್ನುವಂತಹ ಅರಿವು ಅವನಿಗೆ ಮಗು ಆ ವ್ಯಕ್ತಿಗೆ ಇರಬೇಕು ಸರಿ ತಪ್ಪುಗಳ ಅರಿವು ಅವನಿಗೆ ಇರಬೇಕು ಅನ್ನುವಂತಹ ಮಾತನ್ನು ಸರ್ವಜ್ಞ ಆಗಲಿ ಇತರ ವಚನಕಾರರು ಹೇಳ್ತಾರೆ ಅನ್ನುವಂಥದ್ದು ನಮ್ಮ ಇನ್ನೊಬ್ಬ ವಚನಕಾರ ಉರಿಲಿಂಗ ಪೆದ್ದಿ ಅಂತ ಹೇಳಿದ್ದಾನೆ ಆ ಉರಿಲಿಂಗ ಪೆದ್ದಿ ಏನು ಹೇಳ್ತಾನೆ ಅಂತಂದರೆ ಶ್ರೀ ಗುರು ಲಘು ಗುರು ಅಪ್ಪನೆ ಗುರುವೇ ಲಘುವೆ ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ ಅಂತ ಹೇಳಿ ಹೇಳ್ತಾನೆ ಗುರುವಿನ ಮಹತ್ವವನ್ನು ಹೇಳ್ತಾನೆ ಗುರುವಾದವನು ಗುರುವಿನ ಸ್ಥಾನದಲ್ಲಿ ಇರಬೇಕು ಹೊರತಾಗಿ ಲಘುವಾಗಿ ವರ್ತಿಸಬಾರ್ದು ಲಘು ಅಂದರೆ ಕೀಳಾಗಿ ವರ್ತಿಸಬಾರ್ದು ವಿದ್ಯಾರ್ಥಿಗಳ ಜೊತೆಗೆ ಸಂಬಂಧಗಳು ಉತ್ತಮ ರೀತಿಯಾದಂತಹ ಸಂಬಂಧಗಳು ಇರಬೇಕೇ ಹೊರತಾಗಿ ಲಘುವರ್ತನದಲ್ಲಿ ವರ್ತನೆಯನ್ನು ಮಾಡಬಾರ್ದು ಕೀಳಾಗಿ ವರ್ತನೆಯನ್ನು ಮಾಡಬಾರ್ದು ಅನ್ನುವಂತಹ ಮಾತನ್ನು ಉರ್ಲಿಂಗ ಪೆದ್ದಿ ಅನ್ನುವಂತಹ ಒಬ್ಬ ವಚನಕಾರ ಹೇಳ್ತಾನೆ ಅದೇ ರೀತಿಯಾಗಿ ಅಂಬಿಗರ ಚೌಡಯ್ಯನು ಸಹಿತ ಅದನ್ನೇ ಹೇಳ್ತಾನೆ ಅರಿಯದ ಗುರು ಅರಿಯದ ಶಿಷ್ಯನಿಗೆ ಯಾವುದೋ ಒಬ್ಬ ವಿದ್ಯಾರ್ಥಿಯೇ ಅವ್ನಿಗೆ ಗೊತ್ತಿರೋಂಗಿಲ್ಲ ಅಡ್ಮಿಷನ್ ಮಾಡಿರ್ತಾನೆ ಬರ್ತಾನೆ ಸ್ಕೂಲ್ಗೆ ಬರ್ತಾನೆ ಕಾಲೇಜ್ಗೆ ಬರ್ತಾನೆ ಬಂದು ಅಡ್ಮಿಷನ್ ಮಾಡ್ತಾನೆ ಅವನಿಗೆ ಇವ್ರಿಗೆ ಅವ್ನಿಗೆ ಏನು ಸಂಬಂಧ ಇರೋಂಗಿಲ್ಲ ಅರಿಯದ ಗುರು ತಿಳಿಯದಂತಹ ಗುರು ಅರಿಯದ ಶಿಷ್ಯನಿಗೆ ಗೊತ್ತು ಇಲ್ಲದೇ ಇರುವಂತಹ ಶಿಷ್ಯನಿಗೆ ಅನುಗ್ರಹವ ಮಾಡಿದಡೇನಪ್ಪುದೆಲವು ಅನುಗ್ರಹ ಮಾಡಿದರೆ ಅವನಿಗೆ ಒಳ್ಳೆಯ ಬುದ್ಧಿ ವಿದ್ಯಾಬುದ್ಧಿ ಕಲಿಸಿದ್ದಾರೆ ಅನ್ನುವಂಥದ್ದು ಅವನ ಪೂರ್ತಿಯಾದಂತಹ ವಚನ ಒಂದು ಕಡೆ ಇದೆ
ಕುಲಹೀನ ಶಿಷ್ಯನಿಗೆ ಅನುಗ್ರಹ ಮಾಡಿ ತಿರುಗಿ ಅವನ ಮನೆಯಲ್ಲಿ ಉಣಬಾರದೆಂದು ಅಕ್ಕಿ ಕಣಕವ ತಕ್ಕೊಂಡು ಹೋಗುವ ಗುರುವಿನ ಕಂಡರೆ ಕೆಡಾಯಿ ಹಾಕಿ ಮೂಗನೆ ಕೊಯ್ದು ಇಟ್ಟಂಗಿಯ ಕಲ್ಲಿಲೆ ತಿಕ್ಕಿ ಸಾಸಿವೆ ಹಿಟ್ಟಿನ ತುಳಿದು ಮೇಲೆ ಲಿಂಬೆಯ ಹುಳಿ ಹಿಂಡಿ ಪಡುವಣ ಗಾಳಿಗೆ ಹಿಡಿ ಎಂದಾತ ನಮ್ಮ ಅಂಬಿಗರ ಚೌಡಯ್ಯ ಅಂತ ಹೇಳ್ತಾನೆ. ಕುಲಹೀನಾಗಿದ್ದಂತಹ ಶಿಷ್ಯನಿಗೆ ಅನುಗ್ರಹಿಸಿ ಅವನಲ್ಲಿ ಹೀನತೆಯನ್ನು ಅಂದರೆ ಸಣ್ಣ ಬುದ್ಧಿಯನ್ನು ಹೋಗಲಾಡಿಸಿದ ಬಳಿಕ ಅವನ ಮನೆಯೊಳಗೆ, ಯಾರ ಮನೆಯೊಳಗೆ, ವಿದ್ಯಾರ್ಥಿಯ ಮನೆಯೊಳಗೆ, ಅಂದರೆ ಅವನ ಮನೆಯೊಳಗೆ ಹೀನತೆಯನ್ನು ಕಳೆದುಕೊಂಡು ಶುದ್ಧನಾಗಿರುವಂತಹ ಆ ಶಿಷ್ಯನ ಮನೆಯೊಳಗೆ ಅನುಗ್ರಹ ಮಾಡಿದಂತಹ ಗುರುವೇ ಊಟ ಮಾಡಲು ಇಚ್ಛಿಸದೆ ಗೋಧಿ ಬೇಳೆಗಳನ್ನು ಹೊಡೆದುಕೊಂಡು ಹೋಗುವಂಥವನು. ನಾ ಮಕ್ಕಳಿಗೆ ಕಲಿಸಿರಿ ಅಂತ ಹೇಳಿ ಹೋಗಿ ನನಗೆ ಅದು ಕೊಡ್ರಿ, ನನಗೆ ಹಣ ಕೊಡ್ರಿ, ನನಗೆ ಫೀ ಕೊಡ್ರಿ ಅಂತ ಹೇಳಿ ಕೇಳುವಂಗಿಲ್ಲ. ಒಂದು ವೇಳೆ ಹಾಗೇನಾದರೂ ನೀನು ಕೇಳಿ ಅಂತಂದರೆ ಅವನು ಗುರು ಆಗೋದಿಲ್ಲ ಅಂತ ಹೇಳಿ ಹೇಳ್ತಾನೆ. ಗುರುವೇ ಊಟ ಮಾಡಲು ಇಚ್ಛಿಸದೆ ಗೋಧಿ ಬೇಳೆಗಳನ್ನು ಹೊಡೆದುಕೊಂಡು ಹೋಗುವಂಥವನು. ಏನು ಊಟ ಮಾಡಬಾ ಅಂತಂದ್ರೆ ಊಟ ಮಾಡದೆ ಬೇಡ, ನನಗೆ ಗೋಧಿ ಕೊಟ್ಬಿಡ್ರಿ, ಒಂದಿಷ್ಟು ಬೇಳೆ ಕೊಟ್ಬಿಡ್ರಿ ಅಂತ ಹೇಳಿ ಅವಾಗಿನ ಸಂದರ್ಭಗಳಿದ್ದು, ಈಗ ಹಾಗಲ್ಲ. ಫೀಸ್ ಕೊಡ್ರಿ ಅಂತ ಅಂದರೆ ಅಲ್ಲ, ಹೋಗುವಂಥವನು ನಿಜಕ್ಕೂ ಗುರುವಲ್ಲ, ಅವನು ಕಳ್ಳನು. ಅಂಥವನು ಬೇಳೆ ಕಾಳು ಗೋಧಿ ಇವ್ಯಾವುದನ್ನು ತಗೊಂಡು ಹೋದ ಅಂತಂದರೆ ಅವನು ಗುರು ಆಗೋದಿಲ್ಲ, ಬದಲಾಗಿ ಅವನು ಕಳ್ಳನಾಗ್ತಾನೆ. ದೊರಡೆಕೋರನು ಅಂಥವನನ್ನು ನೆಲಕ್ಕೆ ಕೆಡುವಿ, ಅಂಥವನನ್ನು ನೆಲಕ್ಕೆ ಹಾಕಿ ಮೂಗು ಕೊಯ್ದು, ಅಂತಹ ಗುರುವನ್ನು ಮೂಗು ಕೊಯ್ದು ಆ ಗಾಯದ ಮೇಲೆ ಇಟ್ಟಂಗಿಯನ್ನು ಬಲವಾಗಿ ತಿಕ್ಕಿ ಅದರ ಮೇಲೆ ಸಾಸಿವೆಯ ಹಿಟ್ಟು ಉದುರಿಸಿ ಅನಂತರ ನಿಂಬೆಹಣ್ಣಿನ ಹುಳಿಯನ್ನು ಹಿಂಡಿ ಪಶ್ಚಿಮ ದಿಕ್ಕಿನ ಗಾಳಿಗೆ ಮುಖ ಮಾಡಿ ನಿಲ್ಲಿಸಬೇಕು ಅಂತ ಹೇಳಿ ಅಂಬಿಗರ ಚೌಡಯ್ಯ ಇನ್ನೊಂದು ವಚನದಲ್ಲಿ ಹೇಳ್ತಾನೆ. ಹಾಗೆ ನಮ್ಮ ವಚನಕಾರರು ನೇರ ನುಡಿಗಳಿಂದ ಸಮಾಜವನ್ನು, ಸಮಾಜದಲ್ಲಿ ಹೆಂಗಿರಬೇಕು, ಗುರು ಆದವನು ಹೆಂಗಿರಬೇಕು, ಶಿಷ್ಯನಾದವನು ಹೆಂಗಿರಬೇಕು, ಯಾವ ಮನುಷ್ಯ ಹೆಂಗೆ ಹೆಂಗಿರಬೇಕು, ಅವರೆಲ್ಲ ನಮ್ಮಷ್ಟೇನು ಪದವಿಗಳನ್ನು ಪಡೀಲಿಲ್ಲ. ಬಿ ಎ, ಬಿ ಕಾಮ್, ಬಿ ಎಸ್ ಸಿ, ಬಿ ಬಿ ಎ, ಬಿ ಸಿ ಎ, ಎಮ್ ಸಿ ಎ ಇವ್ಯಾವುಗಳನ್ನು ಓದಲಿಲ್ಲ ಅವರು. ಬದಲಾಗಿ ಸಮಾಜವನ್ನು ತಿಳ್ಕೊಂಡವರು, ಸಮಾಜದ ಆಗು ಹೋಗುಗಳನ್ನು ತಿಳ್ಕೊಂಡವರು, ಅದಕ್ಕೆ ತಿಳ್ಕೊಂಡು ಬರೆದಂಥದ್ದು ಅವರು. ಅದು ಯಾವುದು ಕಾಪಿ ಮಾಡಲಿಲ್ಲ ಅವರು, ಯಾವುದು ರಾಮಾಯಣದಾಗಲಿ, ಮಹಾಭಾರತದಾಗಲಿ, ಇನ್ನಿತರ ಕಾವ್ಯಗಳದಾಗಲಿ ಕಾಪಿ ಮಾಡಿ ಬರೀಲಿಲ್ಲ. ನೇರವಾಗಿ ತಮಗೆ ಅನಿಸಿದ್ದನ್ನು ಹೆಂಗಿರಬೇಕು ಸಮಾಜದಲ್ಲಿ, ಸಮಾಜ ಅಂದರೆ ಏನು, ಮ್ಯಾನ್ ಈಸ್ ಎ ಸೋಷಿಯಲ್ ಆ್ಯನಿಮಲ್ ಅಂತ ಹೇಳಿ ಸೋಷಿಯೋಲಜಿ ಹೇಳ್ತದೆ. ಮನುಷ್ಯ ಸಾಮಾಜಿಕ ಜೀವಿ, ಸಮಾಜವನ್ನು ಬಿಟ್ಟು ಅವನು ಬದುಕೋದಿಲ್ಲ. ಅದಕ್ಕೆ ಸಮಾಜದ ಇರಬೇಕಾದಂತಹ ಸಂದರ್ಭದಲ್ಲಿ ಅವನಿಗೆ ಏನೇನು ಇರಬೇಕು ಅನ್ನುವಂಥದ್ದು, ಕ್ವಾಲಿಟಿಗಳು ಏನಿರಬೇಕು, ಅವನಲ್ಲಿ ಮೌಲ್ಯಗಳು ಏನಿರಬೇಕು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತಾರೆ. ಅರಿಯದ ಗುರು ಅರಿಯದ ಶಿಷ್ಯನಿಗೆ ಅನುಗ್ರಹವ ಮಾಡಿದಡೇ ನೆಪ್ಪುದೆಲವು ಅಂಧಕನ ಕೈ ಅಂಧಕ ಹಿಡಿದಡೆ. ಕುರುಡನ ಕೈಯನ್ನು ಒಬ್ಬ ಕಣ್ಣಿದ್ದವನು ಕೈ ಹಿಡ್ದ ಅಂತಂದರೆ ಎಲ್ಲೋ ಒಂದು ಕಡೆ ದಡ ಸೇರಿಸ್ತಾನಪ್ಪ ನನ್ನನ್ನು ಅಂತ ಹೇಳಿ ಅನ್ಕೋಬಹುದು. ಒಬ್ಬ ಕುರುಡ ಮತ್ತೊಬ್ಬ ಕುರುಡನ ಕೈ ಹಿಡ್ಕೊಂಡು ಏನಾದರೂ ದಡ ಸೇರಿಸ್ಬೋದಾ, ದಡ ಸೇರಿಸ್ಲಿಕ್ಕೆ ಆಗ್ತದಾ ಅಂತ ಹೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ ಅಂಬಿಗರ ಚೌಡಯ್ಯ. ಅಂಧಕನ ಕೈ ಅಂಧಕ ಹಿಡಿದಡೆ ಮುಂದೆ ನಾರು ಕಾಬರು, ಮುಂದೆ ಏನಾಗುತ್ತೆ ಯಾರಿಗೆ ಗೊತ್ತು ಅನ್ನುವಂತಹ ಮಾತನ್ನು ಹೇಳ್ತಾರೆ. ಮುಂದ ನಾರು ಕಾಬರು ಹೇಳಲೆ ಮರುಳೆ, ತೊರೆಯಲದ್ದವನ ಮೀಸಲರಿಯದವ. ನೀರೊಳಗೆ ಇದ್ದವನನ್ನು ಈಸಲಿಕ್ಕೆ ಬರದೇ ಇರುವವನನ್ನು ತೆಗೆವ ತೆರನಂತೆ ನಂಬಿಗರ ಚೌಡಯ್ಯ. ಕುರುಡನ ಕೈ ಕುರುಡ ಹಿಡಿದ್ರೆ ಏನಾಗ್ತದೆ, ಒಬ್ಬ ಈಶಾಡಲಿಕ್ಕೆ ಬರದೇ ಇರೋವನನ್ನು ಇನ್ನೊಬ್ಬನನ್ನು ಹೆಂಗೆ ತೆಗಿತಾನೆ ಅವನು, ಎಲ್ಲರೂ ಮುಳುಗಿ ಹೋಗಿ ಹೆಂಗೆ ಹೋಗ್ತಾರಲ್ಲ ಹಾಗೆ ಇಲ್ಲಿನೂ ಹಾಗೆ ಆಗುತ್ತೆ ಅನ್ನುವಂಥದ್ದನ್ನು ಅಂಬಿಗರ ಚೌಡಯ್ಯ ಮಾರ್ಮಿಕವಾಗಿ ತಿಳಿ ಹೇಳ್ತಾ ಇದ್ದಾನೆ. ಇನ್ನೊಂದು ಸಾರಿ ಹೇಳ್ತೀನಿ, ಅದನ್ನು ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ. ಅರಿಯದ ಗುರು ಅರಿಯದ ಶಿಷ್ಯನಿಗೆ
ತಿಳಿವಳಿಕೆ ಇಲ್ಲದೆ ಇರುವಂತಹ ಗುರು ಜ್ಞಾನ ಇಲ್ಲದೆ ಇರುವಂತಹ ಗುರು ಒಬ್ಬ ಶಿಷ್ಯನಿಗೆ ಅನುಗ್ರಹವ ಮಾಡಿ ಅನುಗ್ರಹವನ್ನು ಅನ್ನೋದಂತ ಕಲಿಸಿಕೊಡುವಂಥದ್ದು ಅವನಿಗೆ ಏನೂ ಬರುವುದಿಲ್ಲ ಸರಿಯಾಗಿ ಅವನು ಇನ್ನೊಬ್ಬನಿಗೆ ಆ ವಿದ್ಯಾರ್ಥಿಗಳಿಗೆ ಏನು ಹೇಳ್ಕೊಡ್ತಾನೆ ಅನ್ನುವಂತಹ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ ಅಂಬಿಗರ ಚೌಡಯ್ಯ ಅನುಗ್ರಹವ ಮಾಡಿದ ಡೇನಪ್ಪುದೆಲವು ಅಂಧಕನ ಕೈ ಅಂಧಕ ಕುರುಡನ ಕೈ ಕುರುಡ ಹಿಡಿದರೆ ಏನು ಪ್ರಯೋಜನ ನೀರಾಗಿ ಬಿದ್ದವನನ್ನು ಇನ್ನೊಬ್ಬವನ್ನು ಈಸ್ ಬರದೇ ಇರುವಂತ ಈಲಿಕ್ಕೆ ಆಗ್ತದೇನು ಅಂತ ಹೇಳಿ ಕೇಳ್ತಾ ಇದ್ದಾನೆ ಅಂಬಿಗರ ಚೌಡಯ್ಯ ತೊರೆಯಲ್ಲಿದ್ದವ ತೊರೆ ಅಂತಂದರೆ ನೀರು ನೀರೊಳಗೆ ಇದ್ದವನನ್ನು ನೀಸಲರಿಯದವ ತೆಗೆವ ತೆರನಂತೆ ನಂಬಿಗರ ಚೌಡಯ್ಯ ಇನ್ನು ಮೂರನೇ ವಚನ ಓದಿಹೇನೆಂಬ ಒಡಲು ಕಂಡೆನೆಂಬ ಭ್ರಾಂತು ಸರ್ವರಿಗೆ ಹೇಳಿಹೇನೆಂಬ ತೇಜಸ್ಸು ಇಂತಿವೆಲ್ಲವೂ ಇದಿರಿಗೆ ಹೇಳೆ ತನ್ನ ಉದರದ ಕಕ್ಕುಲತೆಯಲ್ಲದೆ ಆತ ಅರಿವಿಂಗೆ ಒಡಲಲ್ಲನೆಂದ ಅಂಬಿಗರ ಚೌಡಯ್ಯ ಇನ್ನೊಂದು ಸಾರಿ ಓದ್ತೀನಿ ಸಾವಕಾಶವಾಗಿ ಕೇಳ್ರಿ ಓದಿಹೇನೆಂಬ ಒಡಲು ಕಂಡೆನೆಂಬ ಭ್ರಾಂತು ಸರ್ವರಿಗೆ ಹೇಳಿಹೇನೆಂಬ ತೇಜಸ್ಸು ಇಂತಿವೆಲ್ಲವೂ ಇದಿರಿಗೆ ಹೇಳೆ ತನ್ನ ಉದರದ ಕಕ್ಕುಲತೆಯಲ್ಲದೆ ಆತ ಅರಿವಿಂಗೆ ಒಡಲಲ್ಲ ಎಂದ ನಂಬಿಗರ ಚೌಡಯ್ಯ ಹುಲಿಗೆರೆ ಸೋಮನಾಥ ಒಂದು ಮಾತು ಹೇಳ್ತಾನೆ ಕೆಲವಂ ಬಲ್ಲವರಿಂದ ಕಲಿತು ಕೆಲವಂ ಶಾಸ್ತ್ರಗಳಿಂದ ಕಲಿತು ಕೆಲವಂ ಸುಜ್ಞಾನದಿಂದರಿಯಲ್ ಒಂದು ಕೆಲವೊಂದನ್ನು ಹೆಂಗೆ ಕಲಿಬೇಕು ಮನುಷ್ಯನಾದವನು ಕೆಲವೊಂದು ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ನೋಡಿ ತಿಳಿ ಮಾಡಿ ಕಲಿ ಅನ್ನುವಂತಹ ಮಾತಿದೆ ಹಾಗೆ ಸಮಾಜದಲ್ಲಿ ಇದ್ದಂದರೆ ನನಗೆ ಎಲ್ಲನೂ ಗೊತ್ತದ ನಾನೇ ಎಲ್ಲ ಪಂಡಿತ ಅಂತಲ್ಲ ಯಾರು ಯಾವುದೇ ರಂಗದಲ್ಲಿ ಪಂಡಿತರು ಮನುಷ್ಯ ಹುಟ್ಟಿನಿಂದ ಸಾಹಿತ್ಯ ಸೈಕಾಲಜಿ ಹೇಳುತ್ತೆ ಮನುಷ್ಯ ಹುಟ್ಟಿನಿಂದ ಸಾಯಿ ತನಕ ಕಲಿತಾನೇ ಇರ್ತಾನೆ ಒಂದಲ್ಲ ಒಂದು ಕ್ರಿಯೆಯಲ್ಲಿ ಒಂದೊಂದು ಬೇರೆ ಬೇರೆ ಥರ ದಿನಕ್ಕೊಂದು ಏನಾದರೂ ಒಂದೊಂದನ್ನು ಕಲಿತಿರ್ತಾನೆ ನಮಗೆ ಅರಿವಿಲ್ಲದೆ ಅರಿವಿದ್ದು ಅರಿವಿಲ್ಲದೇ ಕೆಲವೊಂದನ್ನು ಕಲಿತಿರ್ತಾನೆ ಅದಕ್ಕೆ ಓದಿಹೇನೆಂಬ ಒಡಲು ಕಂಡೆನೆಂಬ ಭ್ರಾಂತು ಎಲ್ಲ ತಿಳ್ಕೊಂಡಿನ ಜಗತ್ತೆಲ್ಲ ಅಡ್ಡಾಡಿನಿ ಅಂದ್ಕೊಳ್ಳಿ ಎಲ್ಲ ಭಾಷಣೆ ಇರ್ತೀನಿ ಅಂತಲ್ಲ ಸರ್ವರಿಗೆ ಹೇಳಿಹೇನೆಂಬ ತೇಜಸ್ಸು ಎಲ್ಲರಿಗೂ ನಾನು ಹೇಳ್ತೀನಿ ಎಲ್ಲರಿಗೂ ಸರಿಪಡಿಸ್ತೀನಿ ಎಲ್ಲರನ್ನೂ ನಾನು ಒಟ್ಟಿಗೆ ತೊಗೊಂಡು ಹೋಗ್ತೀನಿ ಯಾರ ಕಡೆಯಿಂದನೂ ಆಗೋದಿಲ್ಲ ನಮ್ಮೇ ಕೈ ನಮ್ಮದೇ ಆದರೂ ಬೆರಳುಗಳು ಒಂದಕ್ಕೊಂದು ಸಮನಿಲ್ಲ ಒಂದು ದಪ್ಪಗಿದೆ ಒಂದು ಸಣ್ಣಗಿದೆ ಒಂದು ತಳ್ಳಗಿದೆ ಒಂದು ಉದ್ದ ಇದೆ ಒಂದು ಗಿಡ್ಡ ಇದೆ ಹೀಗೆಲ್ಲ ಇದೆ ಅದಕ್ಕಾಗಿ ಯಾರನ್ನೂ ನಾನು ತಿಳ್ಕೊಂಡಿದ್ದೀನಿ ಎಲ್ಲನೂ ಹೇಳ್ತೀನಿ ಎಲ್ಲನೂ ಸರಿಪಡಿಸ್ತೀನಿ ಅನ್ನುವಂಥದ್ದು ಭ್ರಮೆ ನಮ್ಮದು ಮನುಷ್ಯನ ಅದಕ್ಕೆ ಇಂತಿವೆಲ್ಲ ಇವೆಲ್ಲವೂ ಇದಿರಿಗೆ ಹೇಳಿ ತನ್ನ ಉದರದ ಕಕ್ಕುಲತೆಯಲ್ಲದೆ ಇವೆಲ್ಲ ಮಾಡೋದೇ ಅದಕ್ಕೆ ತನ್ನ ಉದರಕ್ಕಾಗಿ ತನ್ನ ಹೊಟ್ಟೆಗಾಗಿ ಕನಕದಾಸರು ಹೇಳ್ತಾರೆ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ಹೇಳಿ ಹೇಳ್ತಾರೆ ಅದಕ್ಕೆ ಇಲ್ಲಿ ಎಲ್ಲ ಮಾಡೋದು ಎದಕ್ಕೆ ಇವೆಲ್ಲ ಮಾಡೋದು ಹೊಟ್ಟೆಗಾಗಿ ಮಾಡ್ತಾನೆ ಮನುಷ್ಯ ಅಂತ ಹೇಳಿ ಅಂಬಿಗರ ಚೌಡಯ್ಯನು ಸಹಿತ ಅದೇ ಮಾತನ್ನು ಹೇಳ್ತಾನೆ ತನ್ನ ಉದರದ ಕಕ್ಕುಲತೆಯಲ್ಲದೆ ಆತ ಅರಿವಿಂಗೆ ಒಡಲಲ್ಲ ಎಂದ ನಂಬಿಗರ ಚೌಡಯ್ಯ ಹೀಗೆ ಅಂಬಿಗರ ಚೌಡಯ್ಯನ ವಚನಗಳು ಮಾರ್ಮಿಕವಾಗಿ ಸಮಾಜವನ್ನು ಸಮಾಜದಲ್ಲಿ ಇದ್ದಂತಹ ವ್ಯಕ್ತಿಗಳನ್ನು ತಿದ್ದುವಂತಹ ಪ್ರಯತ್ನವನ್ನು ಅಂಬಿಗರ ಚೌಡಯ್ಯ ಬಹಳ ನೇರ ನುಡಿಗಳಿಂದ ಸಮಾಜವನ್ನು ತಿದ್ದುವಂತಹ ಪ್ರಯತ್ನವನ್ನು ಎಲ್ಲ ವಚನಕಾರರು ಮಾಡಿದರು ಜೊತೆಗೆ ಅವರು ಏನು ಸಮಾಜದ ಆಗುಹೋಗುಗಳು ಇವೆಲ್ಲವುಗಳನ್ನು ಬಲ್ಲಂಥವರಾಗಿದ್ದರು ಎಲ್ಲ ವಚನಕಾರರು ಹೀಗೆ ಇವು ಒಂದು ಎರಡು ಮೂರು ಈ ಮೂರು ವಚನಗಳು ಇವತ್ತು ಸಾಕು ಮುಂದಿನ ವಚನಗಳನ್ನು ಮುಂದಿನ
ಆನ್ಲೈನ್ ತರಗತಿಯಲ್ಲಿ ನಿಮಗೆ ನಾನು ಹೇಳ್ತೀನಿ